ಅಂಗಡಿ ತಿಂಡಿನೇ ಬಂದ್ಬಿಟ್ರು ಈರಪ್ಪನವರು. ನಮ್ಮ ಅಂಗಿಸು ಓಡಾಯ್ಬಿಟ್ಟ, ಪೊಲೀಸ್ ಬಂದ್ರು ಆಗಂದ್ಬಿಟ್ಟು. ಬೇಬಿ ವೀರಪ್ಪ, ರಂಗಸ್ವಾಮಿ, ಗೋವಿಂದ, ಮೂರು ಜನ ಓಡಿ ಬಂದು ನನ್ನ ಹಿಡ್ಕೊಂಡ್ರು. ಒಬ್ಬನ ಇಲ್ಲಿ ರಾಮರಾಣಿ ಅಲ್ಲದೆ ಹಳ್ಳದಲ್ಲಿ ಸುಟ್ಟುಬಿಟ್ಟು ಒಂದು ರೋಡ್ ಕಡೆಯಿಂದ ರೋಡಿಂದ ಅಷ್ಟು ದೂರದಲ್ಲಿ ಹೋಗಿ ಸುಟ್ಟಾರೆ. ಹಳ್ಳದಲ್ಲಿ ಗಾಡಿ ತಂದು ನಿಲ್ಲಿಸ್ಬಿಟ್ಟು ಆ ಮಶಾನಕ್ಕೆ ಕರ್ಕೊಂಡು ಹೋಗ್ತಾರೆ. ನೋಡು, ಇದೇ ಥರ ನಿನ್ನ ಸುಟ್ಟು ನಾನು ಕರ್ಕೊಬಿಡ್ತೀನಿ ಅಂದ್ಬಿಟ್ಟು ಲಾರಿ ಟೈರ್ ಹಾಕಿ ಅವನ ಬೇಯಿಸಿ ಅರ್ಧ ಬೆಂದದ ಅರ್ಧ ಬೆಂದಿಲ್ಲ ಹಾಗೆ ಬಿದ್ದಿರ್ತಾನೆ. ನೋಡು, ಈ ಮಶಾನದಲ್ಲಿ ಈತ ನಿನ್ನೂ ಸಾಯಿಸೋದು. ಆಮೇಲೆ ಕೆಮ್ಮದ, ಎರಡು ಕೆಮ್ಮದ ಹಾಗೆ ಅಂದ್ರೆ ನಾವು ಕನ್ನಡ ಅಂತಾನೆ, ಯಾಕಡೆ ನೀವು ಬಂದ್ರಿ, ನಮ್ಮನ್ನು ಹಿಡ್ಕೊಂಡು ಬಂದ್ಬಿಟ್ಟ ಹಾಗೆ ಅಂದಾಳ. ಅದಕ್ಕೆ ಸರಿ, ನಾನು ಇದು ತುಂಡಾಗಿ ಹೋಗಿತ್ತಲ್ಲ, ಸರಿ ನಾನು ಹೊಂಟೋಯ್ತೀನಿ, ಹೊರಗಡೆ ಹೋಗಿ ನಾನು ಎಲ್ಲ ನೋಡ್ಕೊಳ್ತೀನಿ. ಯಶದಲ್ಲಿ ಬಂದು ಒಂದು ನಮಗೊಂದು ಭೂಮಿ ತಗಡಾರ ಇದ್ದ ಭೂಮಿನೂ ಕಿತ್ಕೊಂಡ್ರು. ಅದ್ರಲ್ಲಿ ಯಾವಾಗಲೂ ನಮ್ಗೆ ಪ್ರಶ್ನೆ ಆಯ್ತಾ, ಆ ಪ್ರಶ್ನೆಯಲ್ಲಿ ಸುಮಾರು ವರ್ಷ ಕಾಲದಿಂದ ಆ ಪ್ರಶ್ನೆ ಇತ್ತು. ಹೋಗೋದು ಈಗಲೂ ನಮ್ಮ ದಾರಿ ಮೇಲೆ ಇರೋದು ನಮ್ಮ ಭೂಮಿ, ಅದೇ ನಮಗೆ ನಮ್ಮ ತಾಯಿ ತಂದೆ ಮಾಡಿದ ಸೊತ್ತು. ನಮ್ಮ ತಾಯಿ ತಂದೆಗೆ ಹೊಡೆಯೋದು, ಬಡಿಯೋದು, ಪೊಲೀಸ್ ತರೋದು, ಕೀಳೋದು, ಮಾಡೋದು, ಈಗೆಲ್ಲ ಎಲ್ಲ ಅವ್ರವ್ರ ಕಡೆ ಜನ. ನಂದು ಇದು ಭೂಮಿ, ನಿನ್ನ ಬೇಡಾಗಂತ ಪಟ್ಟೆ ಕೂಡ ಈಗಲೂ ಹೋಗಿ ನೋಡಿದ್ರೆ ನಮ್ಮ ತಂದೆ ಪಟ್ಟೆ ಹೆಸರೇ ಇರೋದಲ್ಲಿ. ಆ ಪಟ್ಟೆ ಇನ್ನೂ ತಂದೆ ಇದ್ದಾವೆ, ಈಗಲೂ 2 ಎಕರೆ ಅದರೊಳಗೆ ಇದೆ. ಆ 2 ಎಕರೆದೊಳಗೆ ನಾನು ಹೋಗೋಕ್ಕೆ, ನಾವು ಹೋಗೋಕ್ಕೆ ದಾರಿ ಇಲ್ಲ. ಸುತ್ತಿ ಕಮೌಂಡ್ ಹಾಕಿ ಅದನ್ನ ಬಂದ್ ಮಾಡ್ಬಿಟ್ಟಾರೆ, ನಾವು ಒಳಕ್ಕೆ ಹೋಗಕ್ಕೆ ದಾರಿ ಇಲ್ಲ. ನೀವು ಯಾಕೆ ವೀರಪ್ಪನ ಹತ್ರ ಹೋದ್ರೆ? ವೀರಪ್ಪನ ಹತ್ರ ಹೋದದ್ದು ನಾವಾಗಿ ಹೋಗ್ಲಿಲ್ಲ ಸರ್. ಅದು ನೀವೇನಾಗಿದ್ರ? ನಾವು ಆಗ ನಾನು ವಾಚರ್ ಆಗಿದ್ದೆ ಇಲ್ಲಿ ನಮ್ ಬೀಟಿಗೆ ಎರಗನಹಳ್ಳಿ ಬೀಟು, ನಮ್ಮದು ಎರಗನಹಳ್ಳಿ ಬೀಟ್ಲಿ, ತಮಿಳ್ನಾಡು ಎರಗನಹಳ್ಳಿ ಬೀಟ್ಲಿ ಇದ್ದದ್ದು ನಾನು. ಇದ್ದು ನಮ್ಮದೊಂದು ಮಾರಿಹಬ್ಬ, ತಾಳ್ವಾಡಿ ಮಾರಿಹಬ್ಬ. ಮಾರಿಹಬ್ಬ ಅಂದ್ರೆ ನಾವು ಮೆನೆ ದೇವರು. ಆ ಮೆನೆ ದೇವರಿಗೆ ನಾವು ಯಾವಾಗಲೂ ಮರಗಳು ಎರಡು ಬಿಡ್ತೀವಿ. ನಾವು ವರ್ಷಕ್ಕೊಂದ್ಸಲ 4 ಜನಕ್ಕೆ ಅನ್ನ ಹಾಕ್ತೀವಿ. ಒಂದು ಹಬ್ಬ ಮಾಡಿದ್ರೆ ಮಾಡ್ತೀವಲ್ಲ, ಆ ರೀತಿ ಒಂದು ಹಬ್ಬ ಮಾಡಿ ಅಲ್ಲಿಂದ ಹೋಗಿ ತೇರ್ಥ ಪ್ರಸಾದ ತಕೊಂಡು ಬಂದು ಮಾಡಿಬಿಟ್ಟು ಆಗ ಇಲ್ಲಿ 4 ಜನಕ್ಕೆ ಅನ್ನ ಹಾಕ್ತೀವಿ. ಅದಕ್ಕೆ ನಾವು ನೋಡಿ ಆ ದೇವಸ್ಥಾನಕ್ಕೆ ಹೋಗಿವಿ. ನಮ್ಮ ಕುಟುಂಬವೇ ಆ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಹೋಗಿ ನಾನು ಹಾಗೆ ದೇವಸ್ಥಾನಕ್ಕೆಲ್ಲ ಕೈಗೆಲ್ಲ ಆಶೀರ್ವಾದ ಮುಗಿದ್ಬಿಟ್ಟು ಕೈಯೆಲ್ಲ ಮುಗಿದ್ಬಿಟ್ಟು ಹಾಗೆ ಕೆಳಗೆ ಪೊಲೀಸ್ ಸ್ಟೇಷನ್ ಹರ್ಕೆ ಬಂದು ಆ ಬೀದರಿ ಬಂದು ಈಗ ಬಂದೆ ಹೊಸೂರು ರೋಡ್ ದಾರಿಲಿ. ಅಲ್ಲಿ ಮುರುಗನ ಪಡ ಓಡ್ತಿತ್ತು. ಸರಿ, ಮುರುಗನ ಪಡ ಓಡ್ತದೆ ನೋಡೋಣ ಅಂದ್ಬಿಟ್ಟು ಅಲ್ಲಿಗೆ ಬಂದೆ. ಅಲ್ಲಿಗೆ ಬರೋಂಗಿಟ್ಟ ಪೊಲೀಸು ಲೈಟ್ ಕಂಬದ ಹತ್ರ ನಿಂತಿದ್ದ, ನಮ್ಗೆ ಗೊತ್ತಿಲ್ಲ. ಅವರು ಅದರಡಿ ಪಡೆ ಪೊಲೀಸು, ನಮಗೇನು ಗೊತ್ತು, ನಮ್ಗೆ ಗೊತ್ತಿಲ್ಲ. ನಮ್ಮ ಎಂ ಕಮ್ ಮಕ್ಕ ಎಲ್ಲವೇ ದೇವಸ್ಥಾನದಲ್ಲಿ ಅವರೇ. ಸರಿ, ಯಾವುದೋ ಪಡ ಓಡ್ತದೆ ನೋಡೋಂದ್ಬಿಟ್ಟು ಹೋಗಿ ಬತ್ತಿದ್ನ. ಆಗ ಅಲ್ಲಿಂದ ಲೈಟ್ ಕಂಬದಿಂದ ಸರ್ನ ಬಂದ. ಈ ಥರ ಒಂದು ಲುಂಗಿ, ಈ ಥರ ಒಂದು ಟೀ ಶರ್ಟು, ಎಲ್ಲ ಹಳೇ ಇದೆ, ಹೊಸವೇನೂ ಇಲ್ಲ. ಅವರು ಎತ್ತೆತ್ತಾಗಿ ಪಾಪ ಏರೋ ಅಂತಾರೆ. ಹಾಕೊಂಡಾಗೆ ಬಂದು ಹಿಡಿದ್ರು. ನಾನು ಏನೋ ನಿನ್ನ ಹೆಸರು ಹಾಗೆಂದ್ರು. ನನ್ನ ಹೆಸರು ಸಿದ್ಧ ಅಂದೆ. ಸಿದ್ಧನ ನೀನೇ ಹಾಗೆಂದ್ರೆ ಯಾಕೆ ನಿನ್ನ ಹೆಸಿ ಕರೀತಾರೆ, ಬರಬೇಕಾಗ್ಯನ್ನ. ಸರಿ, ಬರ್ತೀನಿ ಸರ್, ಅದಕ್ಕೇನ ಪರವಿಲ್ಲ ಹಾಗೆಂದೆ. ಕರ್ಕೊಂಡೋಗಿ ಕುಂಡ್ರಿಸ್ಕೊಂಡ್ರು. ಕುಂಡ್ರಿಸ್ಕೊಂಡು ಏನು ಹೇಳಲಿಲ್ಲ. ಅದಕ್ಕೆ ಎಸೈ ಬರ್ತಾರೆ, ಅದಕ್ಕೆ ನೀನು ಅವ್ರು ಕೇಳ್ಬಿಟ್ಟು ನೀನು ಹೋಗಂದ್ರು. ಆಗ ಊರು ಪಸಿಜೆಂಟ್ರು, ಸೈನ್ ಮಂಟ್ರುಗಳು, ಊರು ಗೌಡ್ರುಗಳು, ತಾಳ್ವಾಡಿಲಿಯೇ ಎಲ್ಲಾರು ಬಂದು ಕೇಳಿದ್ರು. ಇವತ್ತು ಹಬ್ಬದ ದಿವಸ ಅವನು ಏನಿದ್ರು ಬೆಳಿಗ್ಗೆ ಕೇಳಿ ಆಳು ನಾವು ಕೊಡ್ತೀವಿ. ಆಳು ಇವತ್ತು ಹಬ್ಬದ ದಿವಸ ಗಲಾಟೆ ಆಯ್ತದೆ, ಬಿಟ್ಟುಬಿಡಿ ಆಳು, ಅವನು ಹಿಡಿಬಡಿ, ಆ ಆಳು ನಾವು ಕೊಡ್ತೀವಿ ಅಂತ ಎಲ್ಲರು ಮಣಿಗಿಣಿಗಾರರು ಎಲ್ಲ ಬಂದು ಹೇಳಿದ್ರು. ಅವ್ರು ಕೇಳಿಲ್ಲ ಸರ್, ಅವ್ರು ಏನು ಇಲ್ಲ, ಎಸೈ ಬಂದ್ರೆ ಒಂದು ಮಾತು ಕೇಳ್ಬಿಟ್ಟು ಬಿಟ್ಟುಬಿಡ್ತೀವಿ ಹಾಗಂದ್ಬಿಟ್ರು. ಈ ಥರ ಹೇಳ್ಬಿಟ್ಟದೆ ಇವರೆಲ್ಲ ಕೇಳಿಸ್ಬಿಟ್ಟದೆ. ನಮ್ಮ ಏನು ಮಾಡಿದ್ರು, ಬಣ್ಣರಾಗಿ ಹೀಗೆ ತಗೊಬಿಟ್ರು. ಆಗ ನಾನು ಈರಪ್ಪನ ನೋಡಿವಿಲ್ಲ, ಕಂಡಿವಿಲ್ಲ, ಈರಪ್ಪ ಹೇಗಿದ್ದಾನೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ತಕೊಂಡೋಗಿ ಬಣ್ಣರಲ್ಲಿ ಒಡೆ 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 ಅಂತ ಓಡ್ದು ಬಡ್ದು, ನನ್ನ ನನ್ನ ತಮ್ಮನ ಇಬ್ಬರು ತಕೊಂಡೋಗಿ ಓಡ್ದು ಬಡ್ದು ಪುನಃ ಹಾಸನೂರು ಕೆಂಪಿಗೆ ಎತ್ಕೊಂಬಂದ್ಬಿಟ್ರು. ಗೊತ್ತಿಲ್ಲದಾಗೆ ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ. ನೀವು ಅವಾಗ ಬಂದೂಕು ಹೊಡಿತಾ ಇದ್ರೆ? ಓಡೇತಿನಿಲ್ಲ, ಬಂದೂಕಿಲ್ಲ. ಅದು ಬಂದೂಕು ಅಂದ್ರೆ ಅದು ಫಾರಿಸ್ಟ್, ಅದು ಫಾರಿಸ್ಟ್ ತುಪ್ಪಕ್ಕೆ ನಾನು ಎತ್ಕೊಂಡು ಹೋಗ್ತಿದ್ದು. ಫಾರಿಸ್ಟ್ನವ್ರದ್ದು ಅದು ಅದು ಬಂಗ್ಲಾದಲ್ಲಿ ಮಾಡ್ಬಿಟ್ಟು ನನ್ನ ಕೆಲಸ ಡ್ಯೂಟಿ ಮುಗಿದ್ರೆ ಬಂದ್ಬಿಡ್ತೀನಿ ಮನೆ. ತುಪ್ಪಾಕಿ ಸಿದ್ಧ ಅಂತ ಯಾಕೆ ಹೆಸರು ಬಂತು? ಅದೇ ತುಪ್ಪಾಕಿ ಸಿದ್ಧ ಅಂತ ಫಾರಿಸ್ಟ್ನವರೇ ಹೆಸರು ಕಟ್ಟದ ಅದು ನನಗೆ. ನಾನು ಯಾವಾಗಲೂ ಫಾರಿಸ್ಟ್ ಗನ್ ಎತ್ಕೊಂಡು ಫಾರಿಸ್ಟ್ನ ಒಂದು ತಿರುಗಾಡ್ತಿದ್ದೀನಲ್ಲ, ನನ್ನ ಹೆಸರು ಸಿದ್ಧ, ಅದಕ್ಕೆ ನನಗೆ ತುಪ್ಪಾಕಿ ಸಿದ್ಧ ಅಂತ ಹೆಸರು ಕರೆದವೆ. ಯಾವಾಗಲೂ ನಾನು ತುಪ್ಪಾಕಿ ಎತ್ಕೊಂಡು ತಿರುಗಾಡ್ತೀನಲ್ಲ ಫಾರೆಸ್ಟ್ಲಿ, ಅದಕ್ಕೆ ತುಪ್ಪಾಕಿ ಸಿದ್ಧ ಅಂತ ಹೆಸರು ಬಂದದೆ ನಂಗೆ. ಅದೇ ಹೆಸರು ನಿಂತು ಗೊತ್ತು, ತುಪ್ಪಾಕಿ ಸಿದ್ಧ. ಮತ್ತೆ ಫಾರೆಸ್ಟ್ ಅವರು ಆದ್ಮೇಲೆ ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡಿದ್ರು? ಈ ಭೂಮಿ ತಗಲವರಿಂದ ಇವೇನು ಮಾಡ್ದ ಗೊತ್ತ, ಒಳಗೆ ಎಲ್ಲನೂ ಬರೆದು ನನ್ನ ತಾಳ್ವಾಡಿಲಿ ಹಿಡಿತಾರೆ. ಅಲ್ಲಿ ರಿಪೋರ್ಟ್ ಇವನಿಗೆ ಪಿಟಿಷನ್ ಬರೆದು ಕೊಟ್ಟಿರ್ತಾರೆ. ಆ ತೋಟದಮ್ಮ ಆರೋಗ್ಯ ಸ್ವಾಮಿ ಬರೆದು ಅದರಡಿ ಪಡೆಗೆ ಕೊಟ್ಬಿಟ್ಟ. ಇವ ಈರಪ್ಪನಿಗೆ ಎಲ್ಲ ಸಪೋರ್ಟ್ ಮಾಡ್ತಾನೆ, ಇವ ಬೇಟೆ ಆಡತಾನೆ, ಎಲ್ಲ ಮಾಡ್ತಾನೆ. ಇವನು ಇಲ್ಲಿ ಇದ್ರತ ಯಾವತ್ತು ನನ್ನ ಜಗಳ ಮಾಡ್ಕೊಂಡು ಇವ ಹೋಗ ಬರೋ ದಾರಿಲಿ ಮಾತಾಡ್ತಾನೆ, ನಮ್ಮ ಭೂಮಿ ನಮ್ಮ ಭೂಮಿ ಅಂತಾನೆಲ್ಲ. ಹಾಗೆ ಅಂದ್ಬಿಟ್ಟಿರ್ತಾನೆ. ಇದು ರಿಪೋರ್ಟ್ ಬರೆದು ಮೊಟ್ಟ ಪಿಟಿಷನ್ ಬರೆದು ಅವ್ರ ಕೈಲಿ ಕೊಟ್ಟು ಅವ್ರು ಬಂದು ನನ್ನ ತಾಳ್ವಾಡಿ ಹಿಡಿತಾರೆ. ಹಿಡಿದು ಅರೆಸ್ಟ್ ಮಾಡಿ ನನ್ನ ತಗೊಂಡೋಯ್ತಾರೆ. ಈರಪ್ಪನ ಒಳಕಲ್ಲಿ ಹಾಕ್ಬಿಟ್ರೆ ನಿಮ್ಮ ವಯಸ್ಸಿಗೆ ಬರೋಕ್ಕಾಗಲ್ಲ,
ಇವನು ಇನ್ನೂ ಸರಿಯಾಗಿ ತೀಕ್ಷೆ ಮಾಡ್ತಾರೆ ಅಂತ ಬಿಡ್ತಾನೆ. ಆ ರಿಪೋರ್ಟ್ ಮೂಲಕವಾಗಿತ್ತಾನೆ ಅವರು ನನ್ನ ಹಿಡಿತಾರೆ, ಹಿಡಿದು ಎತ್ಕೊಂಡು ಹೋಗ್ತಾರೆ, ನನಗೆ ಗೊತ್ತೇ ಇಲ್ಲ ಇದು. ಆಮೇಲೆ ಕರ್ಕೊಂಡು ಹೋಗಿ ಅಲ್ಲಿ ಈರಪ್ಪ ನೋಡಿದೆ, ಈರಪ್ಪನಿಗೆ ಅಕ್ಕಿ ಸಾಮಾನು ಕೊಟ್ಟಿದೆ, ಅವನಿಗೆ ಗೋಧಿ ಸಹಾಯ ಮಾಡಿದೆ, ಹಾಗೆಂತ ಎಲ್ಲ ಓಡಾಯ್ತಾರೆ ಸರ್. ನಾವು ನೋಡಿದಿರ್ತಾನೆ, ನೋಡಿವೆ ಅನ್ಬೋದು. ಎಲ್ಲಿ ಕರ್ಕೊಂಡು? ಬಣ್ಣಾರಿಗೆ ಕರ್ಕೊಂಡು ಹೋಗಿ, ಬಣ್ಣಾರಿಂದ ಪುನಃ ಹಾಸನೂರಿಗೆ ಕರ್ಕೊಂಡು ಬಂದ್ಬಿಟ್ರು ಕ್ಯಾಂಪು. ಅದೇ ಹಾಸನೂರು ಕ್ಯಾಂಪು, ಆ ಕ್ಯಾಂಪಲ್ಲಿ ತಂದು ಫಾರೆಸ್ಟ್ ಕೋಟರ್ಸ್ ಕೋಟರ್ಸ್ಗೆ ತಗೊಂಡೋಗಿ ನನ್ನ ಬಿಟ್ಬಿಟ್ರು. ಅಲ್ಲಿ ಸುಮಾರು ಜನ ಹಿಡಿದು ಹಿಡಿದು ತಂದು ಕೂಡಾರೆ, ನಮಗೆ ಗೊತ್ತಿಲ್ಲ. ಆಮೇಲೆ ಅಲ್ಲಿ ತಗೊಂಡೋಗ್ಬಿಟ್ರ ಬರವೆಲ್ಲ ಒಡೆಯೋದು, ಬರವೆಲ್ಲ ಒದೆಯೋದು, ತೀಕ್ಷ. ಆ ತೀಕ್ಷ ಅಂದರೆ ಬೇರೆ ನಾವಾದದಕ್ಕೆ ಇನ್ನೂ ಇರೋದು ಸರ್. ನೀವೇನು ತಿಳ್ಕೊಂಡ್ರಿ ಸರಿಯೇ, ಈ ಕಾಲು ಕೈಗಳೆಲ್ಲ ಶೂ ಕಳೆದ ಕಳೆದೋಗವೆ ಶರ್ಮ ಆಗಿ, ಇಲ್ಲಿಂದ ಇದೊಂದೊಂದು ಶರ್ಮನೇ ಆಗಿ ಕಳೆದೋಯ್ತು. ಹೊಡೆದ ಏಟು ಹೊಡೆದಿದ್ದಾವೆ ಇಲ್ಲಿಗೆ, ಇದಕ್ಕೆ ನೂರು ಏಟು, ಇದಕ್ಕೆ ನೂರು ಏಟು, ಪುನಃ ಇದಕ್ಕೆ ನೂರು ಏಟು, ಇದಕ್ಕೆ ನೂರು ಏಟು, ಆರುನೂರು ಏಟು ಹೊಡೆದ್ರೆ ಅದು ನನ್ನ ಕಾಲಿಗೆ ದೊಣ್ಣೆ. ಲಾಸ್ಟ್ ದೂರದಲ್ಲಿ ಒಬ್ಬ ನಿಂತ್ಕೊಂಡು, ಇಲ್ಲಿ ಬ್ರಾಹ್ಮಿ ಕಳೋದು, ಇಲ್ಲಿ ಎರಡು ಕೈ ಎರಡು ಅಳಾಮಿ ಕಳೋದು, ಈ ತಲೆ ಹಬ್ಬ ಈಗ ಅವನಿಗೆ ಕೀಡ, ಈಗ ಅವನಿಗೆ ಕೀಡ್ಕೊಳ್ಳೋದು, ಈ ಕಾಲು ನೇಡ್ಸಿಬಿಟ್ಟು ಕಾಲಿನ ಮೇಲೆ ಇಲ್ಲಿ ತೊಡೆ ಮೇಲೆ ಕಾಲು ಹಾಕೊಂಡು ಹೊಡೆದ ಏಟು, ಇಂಥ ಗೋಡೆ ಗೋಡೆಗೆಲ್ಲ ರಕ್ತ ಸಲ್ಲಿರೋದು ನನ್ನ ಕಾಲಲ್ಲಿ. ಇನ್ನು ನನಗೆ ಸೂಲು ಇಲ್ಲ, ಗೇನವಿಲ್ಲ, ಆಗೋತ್ತಿಗೆ ಬಿಟ್ಟುಬಿಡೋದು. ಪುನಃ ಸುಮಾರಾಗಿ ಬಂದಾಗ ಬರೋದು, ಪುನಃ ಬರೋದು, ಪುನಃ ಹೊಡೆಯೋದು, ತೀಕ್ಷೆ ಮಾಡೋದು. ಹೀಗೆ ನಾನು ಈರಪ್ಪನ ನೋಡಿದಿರ್ತಾನೆ, ಈರಪ್ಪನ ನೋಡಿನ ಅನ್ಬೋದು. ಊಟ ಕೊಡಬೇಕಾದ್ರೆ ಹೇಗೆ ಅಂದರೆ, ಎರಡಾಳು ಅದಕ್ಕೂ ಎರಡಾಳು ಪಾಪ ಗೇರ್ ಮರದಿಂದ ಅವರು ಇಬ್ಬರು ತಂದು ಮಡಗವ್ರೆ. ಆ ನಾಯಿಗಳಿಗೆ ಅನ್ನ ಮಾಡಬೇಕು, ನಾಯಿಗಳಿಗೆ ಗಂಜಿ ಕಾಯಿಸ್ಬೇಕು, ನಾಯಿಗಳಿಗೆ ಹಾಕಬೇಕು ಅಂತವ್ರು ಎರಡಾಳು ಕಾವಲು ಮಡಗಿದ್ದಾರೆ. ಏಯ್, ಅವ್ನಿಗೆ ಊಟ ಗಿಟ್ಟ ಕೊಟ್ಬಿಟ್ರೆ ನಿಮ್ಮ ಭಯಂಕರ ತೀಕ್ಷೆ ಮಾಡಿಬಿಡ್ತೀನಿ. ನೊರೆ ನೀರು ಕೂಡ ಮಳ್ಳಾಗಿಲ್ಲ ಅಕ್ಕಿಲಿ, ಇಷ್ಟು ದೂರ ಗಳಾಸು, ನೂರು ಮಿಲ್ಲಿ ಅಂದ್ರೆ ನೂರು ಮಿಲ್ಲಿ, ಈ ಇದಕ್ಕಿಂತ ಸಣ್ಣ ಗಳಾಸು ಅಂತ ಇಟ್ಕೊಳ್ಳಿ, ಈ ಗಳಾಸಿಗಿಂತ ಸಣ್ಣ ಗಳಾಸು. ಇದ್ರೊಂದು ಗಳಾಸು ಸುಮ್ಮನೆ ಬೆಚ್ಚ ಆದಾಗ ಆ ಅಕ್ಕಿ ನೀರು ಬಸಿ, ಅದು ಅದಕ್ಕೊಂದು ಉಪ್ಪು ಇಲ್ಲ, ಏನೂ ಇಲ್ಲ. ಅದೊಂದು ಔಷಧಿ ದಿವಸ ಮಾಡಿದ್ರು. ಪುನಃ ಔಷಧಿ ದಿವಸ ಏನು ಮಾಡಿದ್ರು, ಈ ಮಳ್ಳದ ನೋಡಿ, ಮಣ್ಣು ಮಳ್ಳು ಮಣ್ಣು ನುಣ್ಣಗೆ ಅದನ್ನು ಪಿಡಿದು ಬಿಡೋದು. ಪಿಡಿದು ಬಿಟ್ಟು ಆಗ ನೀರನ್ನ ಸ್ವಲ್ಪ ಮಳ್ಳಿಸಿಬಿಟ್ಟು ಅದಕ್ಕೆ ಮಳ್ಳ ಹಾಕ್ಬಿಡೋದು. ಆ ನುಣ್ಣಿ ಮಳ್ಳ ಹಸಿಟ್ಟು ಗಂಟೆಗೆ ಇರ್ತದಲ್ಲ, ನುಣ್ಣಗೆ ಆ ಮಣ್ಣಾಕಿ ಲೊಟ್ಟಿಸಿಬಿಟ್ಟು ಅದ್ರಿಗೆ ಕೊಡೋದು ಗಂಜಿ ಕುಡಿಯೋದಕ್ಕೆ. ಮೂರು ತಿಂಗ ಆ ಥರ ನನ್ನ ಮಾಡಿದ್ದಾರೆ. ಕುಡಿಯೋಕ್ಕಾದ್ರೆ ಇದನ್ನು ಕುಡಿಯಲೇಬೇಕು, ಇನ್ನು ಹೊಟ್ಟೆ ಮುದ್ದು ಮಾಡ್ತದೆ ಹೇಳಿ. ಅದನ್ನೇ ಕುಡಿದ್ರೆ ನಾನು ಮೂರು ತಿಂಗ ಅನ್ನ ನೀರು ಏನೂ ಇಲ್ಲ. ಆ ಥರ ಕೊಡಮೆ ಎತ್ತಿ ಕೊಡ್ಬೇಕು ಹೇಳಿ ಅವರು. ನೋಡು ಒಂದು ಮನಸ್ಸು ನೋಡು ಶಿವ ಶಿವ, ಒಂದು ಮನಸ್ಸ ಮಾಡಿದ್ರೆ ತಾ ಮನಸ್ಸಿನಿಗೆ ಕೊಡಬೇಕಾದ್ದು, ಇಲ್ಲ ಮಾಡಿಲ್ವ ಅದನ್ನ ಒಂದು ಸಲ ಅಲ್ಲ ಒಂದು ಇಪ್ಪತ್ತು ಸಲ ಅವರು ವಿಚಾರಣೆ ಮಾಡಿಬಿಟ್ಟು ತಾ ನೀನು ಆ ತೀಕ್ಷೆ ಮಾಡಬೇಕು. ನೀವು ಹೇಳೋದಿಲ್ಲ ಹಾಗೆನ್ನದಕ್ಕಾಗಿದ್ರೆ ಒಂದು ತೀಕ್ಷೆ ಮಾಡಬೇಕು. ಇಷ್ಟು ಗಾತ್ರ ಸಾರು, ನಾನು ನೋಡಿದ್ರೆ ನೋಡಿನಿ, ನೋಡಿಲ್ಲವ ಇಲ್ಲ ಅಂತೀನಿ. ನೀ ಕಂಡು ಕಾಣದಿದ್ದವನ ಹೋಗಿ ನಾನು ಕಂಡೀನಿ ಅಂತ ನಾನು ಸುಳ್ಳಾಡಕದ್ದ ಇಲ್ಲ ನಿಜ ಆಡಕದ್ದ? ಅದಕ್ಕೆ ನೋಡಪ್ಪ ಇಷ್ಟು ತ ಇರೋದು ನನ್ನ ವಿಶೇಷ. ಇದ್ರ ಮೇಲೆ ನಾವು ಈರಪ್ಪ ಅನ್ನೋದು ಹೇಗಿದ್ದಾನೆ ಅನ್ನೋದು ನನಗೆ ಗೊತ್ತಿಲ್ಲ ಅಂದ್ರೆ ಕೂಡ ಅಷ್ಟೂ ಹೇಳಿ ಹೇಳಿ ನನಗೂ ಸಾಕಾಯ್ತು. ಅವರು ಕೇಳ್ನಾರು ಹೊಡಿತೀನಿ. ಅವತ್ತು ರಾತ್ರಿನಾಗ ನಿನ್ನ ಕರ್ಕೊಂಡೋಗಿ ಒಬ್ಬನ ಇಲ್ಲಿ ರಾಮರಾಯಣೆ ಅಲ್ಲದೆ ಅಲ್ಲದಲ್ಲಿ ಸುಟ್ಟುಬಿಟ್ಟು ಒಂದು ರೋಡ್ ಕಡೆಯಿಂದ ರೋಡಿಂದ ಅಷ್ಟು ದೂರದಲ್ಲಿ ಹೋಗಿ ಸುಟ್ಟಾರೆ. ಅದೇ ಅನ್ನೋದೇ ಗೊತ್ತಿಲ್ಲ. ಆ ಮಸಾನಕ ನನ್ನ ಕರ್ಕೊಂಡು ಹೋಗ್ತಾರೆ. ಆ ಹಳ್ಳದಲ್ಲಿ ಮಸಾನಕ ಬಂದು ಅಲ್ಲಿ ಗಾಡಿ ನಿಲ್ಸಿಬಿಟ್ಟು ತಲೆ ಮೇಲಿಂದ ಮುಂದಕ್ಕೆ ಒಂದು ಹಳ್ಳ ಇರ್ತದೆ, ಆ ಹಳ್ಳದಲ್ಲಿ ಗಾಡಿ ತಂದು ನಿಲ್ಸಿಬಿಟ್ಟು ಆ ಮಸಾನಕ ಕರ್ಕೊಂಡು ಹೋಗ್ತಾರೆ. ನೋಡು ಇದೇ ಥರ ನಿನ್ನ ಸುಟ್ಟು ನಾನು ಕರ್ಕೊಂಡ್ಬಿಡ್ತೀನಿ ಅಂದ್ಬಿಟ್ಟು ಲಾರಿ ಟೈರ್ ಹಾಕಿ ಅವನ ಬೇಯಿಸಿ ಅರ್ಧ ಬೆಂದದ ಅರ್ಧ ಬೆಂದಿಲ್ಲ ಹಾಗೆ ಬಿದ್ದಿರ್ತಾನೆ. ಲಾರಿ ಟೈರು ಒಂದು ನಾಲ್ಕೈದು ಹಾಕಿಬಿಟ್ಟು ಅದನ್ನ ಹೋಗಿ ಪೆಟ್ರೋಲ್ ಹೋದು ಕಸಿಬಿಟ್ಟು ಬಂದ್ಬಿಟ್ಟಾರೆ. ಹೊಡೆದು ಸಾಯಿಸಿಬಿಟ್ರು, ಇನ್ನು ತಿಟ್ಬಿಟ್ರು ಇನ್ನು ಅಲ್ಲಿ. ನೋಡು ಈ ಮಸಾನದಲ್ಲಿ ಈತ ನಿನ್ನೂ ಸಾಯಿಸೋದು, ನೀ ಊರ ಉಣ್ಮೆ ಹೇಳ್ಬಿಟ್ರೆ ನಿನಗೆ ನಾನು ಮನ್ನಿಪ್ಪು ಕೊಡ್ತೀನಿ. ನೀ ಉಣ್ಮೆ ಹೇಳಿದ್ರೆ ನೀನು ಇದೇ ರೀತಿ ಸಾಯ್ತೀವಿ ಹಾಗೆಂತ ಮಸಾನ ತೋರಿಸ್ರು. ಮಸಾನ ತೋರಿಸ್ಬಿಟ್ಟು ತುರ ನನ್ನ ಕರ್ಕೊಂಡು ಬರ್ತಾರೆ ಪಾಸ ಸಾಬ್ರಟ್ಟಿಗೆ, ನಮ್ಮ ತಾಳವಾಡಿ ಬಾಯಿ ಪಾಸ ಸಾಬ್ರ ಅಂತ ಅವರೆಲ್ಲ. ಅವ್ರ ಮನೆ ತೋರಿಸ್ಬೇಕು ನೀನು, ಇದ್ರೆ ಸುಟ್ಟು ಬಿಡ್ತೀನಿ ನೀನಂತ. ಏನು ಮಾಡೋಕ್ಕದು? ಸರಿ ಪಾಪ, ಆಗ ನಾನು ಇನ್ನೂ ನಾವು ಸುಳ್ಳು ಆಡೋಕ್ಕಾದ್ರೆ ನಿಜ ಆಡೋಕ್ಕಾದಿರ ಏನಿದ್ರು ಅವನು ನಾನು ಸ್ವಲ್ಪ ದಿವಸ ಮಾತುಕತೆ ಸ್ವಲ್ಪ ನಮ್ಗೆ ಪ್ರೆಂಟ್ ಗಂಟೆಗೆ ಹೋದ್ರೆ ತಾಳ್ವಾಡಿ ಗೇಳ್ವಾಡಿ ಮಾತುಕತೆ ಆಡ್ಕೊಳ್ತಿದ್ದೋ. ಅವನು ಪಾಸ ಸಾಬ್ರು ನಿನಗೆ ಗೊತ್ತಾ ಹಾಗೆ ಅಂತ ಹೇಳ್ತಾನೆ. ಪಾಸ ಸಾಬ್ರು ಗೊತ್ತು, ಗೊತ್ತಾಗಿರೋದಕ್ಕೆ ನಾನು ಗೊತ್ತೇಂತೀನಿ. ಅವನು ಈರಪ್ಪನ ತಪ್ಪ ಬಂದು ಒಂದೆರಡು ಮೂರು ಸಲ ಹೋಗಿದ್ದಾನೆ. ಆಗ ಕಡಿಸಿದ್ರು ಹೋಗಿದ್ರು, ಆ ಕಡಿಸಿದ್ರು ನಡೆಯೋದು ಅದಕ್ಕೆ ಮುಂದೆ ಗೊತ್ತಿಲ್ಲ. ಆಗ ಅವನ ಮನೆಗೆ ಏನು ಮಾಡ್ದ, ಅವನ ಮನೆಯಲ್ಲಿ ಹೋಗಿ ತೋರಿಸ್ಬಿಟ್ಟು ಇದೇ ರಟ್ಟಿ ಅಂತ ತೋರಿಸಿದೆ. ಗುಂಡಿರಾವನ ಹಟ್ಟಿ ಗೊತ್ತಾಗಂದ್ರು, ಗುಂಡಿರಾವನ ಹಟ್ಟಿ ಗೊತ್ತಿಲ್ಲ ಆಗಂದ್ಬಿಟ್ಟು ಮೇಲ್ಕೆ ನಗರಕ್ಕೆ ಹೋಗೋ ರೋಡ್ ಪಿರು ಅದೇ ನೋಡಿ ದೊಡ್ಡ ಕೊಳ ಅಂತ ಅದೇ ಪಿರು, ಆ ಪಿರುವಿಲಿ ಹೋಗಿ ಅಲ್ಲಿ ನಿಲ್ಸ್ಕೊಂಡ್ರು. ಅಲ್ಲಿ ತ ನನಗ ನೋಡಿ ಇಲ್ಲಿ ಹೊಡೆದ್ರು ಸರ್, ಇನ್ನೂ ನನಗೆ ತಡ್ಕೊಳಕ್ಕೂ ಆಗದಿದೆ,
ಶಿವಕ ಅಲ್ಲಿ ಒದ್ದದು ಎಸ್ ಐ ಅವ್ರ ತಂದು ನನಗೆ ಇಲ್ಲಿ ಒದ್ದದು ಇದೆ ಅಡಿ ಹೊಟ್ಟೆಗೆ. ಇನ್ನೊಂದು ಸ್ವಲ್ಪ ಕೆಳಗೆ ಬಿದ್ರೆ ಅವಟ್ಟು ನಾನು ಆಳು ಮೇಲಕ್ಕೆ ಬಿದ್ದು ಬಿಡ್ತೀವಿ ಈ ಹೊಟ್ಟೆಗೆ ಶೂನ ಮುಸುಗದೆಲ್ಲ ಮುಂದುಳದು ಇಲ್ಲಿಗೆ. ಆಗ ತಾನೇ ನಾನು ರಥ ರಥ ಕಕ್ಕದದು ಆ ಏಟು. ಈಗಲೂ ನನಗೆ ಅಪಾಯವೇ, ಈಗಲೂ ನನಗೆ ನೋವು. ಆಗಲೂ ಹೋಗಿ ನಾನು ಅಲ್ಲಿ ಇಂಜೆಕ್ಷನ್ ಮಾಡಿಸಿರ್ತ ಆ ನೋವು ಸ್ವಲ್ಪ ಕಡಿಮೆ ಆಗೋದು. ಆದರೆ ಇನ್ನೂ ಒದ್ದಾಡ್ಕೊಂಡಿವಿನಿ ನೋಡಿ. ಅಷ್ಟೂ ತೀಕ್ಷೆಲ್ಲ ನನಗೆ ಮಾಡಿದ್ರು ಸರ್. ನಾನು ನಾನೇ ಪಾಪಕ್ಕೂ ಅನ್ಯಕ್ಕೂ ಗುರಿಗೂ ನಾನು ಹೋಗಿಲ್ಲ. ಆಗ ನೋಡು ಆ ಸ್ಮಶಾನ ತೋರಿಸ್ಬಿಟ್ಟು ಇಲ್ಲಿ ಪಾಸ್ ಸಾಬ್ರ ಮನೆ ತೋರಿಸ್ಬಿಟ್ಟು ನನ್ನ ಪುನಃ ಕರ್ಕೊಂಡೋಗ್ತಾರೆ ಅಲ್ಲಿಗೆ ಕ್ಯಾಂಪಿಗೆ. ಕ್ಯಾಂಪಿಗೆ ಕರ್ಕೊಂಡೋಗಿ ಈ ಬುಡ್ಡೆಯಿಂದ ಇನ್ನೂ ಹೇಳೋದಿಲ್ಲ, ಇವನು ತಪ್ಪ ಬೇಕಾದಷ್ಟೇ ಇವ ಬಾಯಿ ಬಿಡಲ್ಲ ಹಾಗಂತ ಮಾತಾಡ್ಬಿಟ್ಟು ಹೊಂಟೋದ್ರು. ಬಂದ್ ಬಂದ ಮೇಲೆ ಒದ್ದೆಯದೆ, ಬಂದ್ ಬಂದ ಮೇಲೆ ಒಡೆಯದೆ. ಈಗ ಮಾಡ್ತಾರೆ ಯಾರು ಬಂದ ಎಲ್ಲಿ ತುಪಕಿಸಿದೆ ಅನ್ನೋದು ಬರೋದು ಒದೆಯೋದು ಒಡೆಯೋದು ಈ ತರ ಕೆಲಸ ಏನಾರೀತಾನೆ ತಾಡ್ದ್ರಿ. ನಾನು ನೋಡು ಕಾಲು ಆಡ್ಸಕ್ಕಾಗಲ್ಲ, ಕೈ ಆಡ್ಸಕ್ಕಾಗೋದಿಲ್ಲ ಹೇಳಿ. ಹಾಗೆ ನೇಟದ ಕಾಲು ನೇಟದಾಗೆ ಇನ್ನು ಬೇರೆ ನಮ್ಮ ಹುಡುಗ ಒಬ್ಬ ನನ್ನ ತಪ್ಪ ಆ ಹುಡುಗನ ತಂದು ನನ್ನ ಜೊತೆಗೆ ಸೇರಿಸ್ಬಿಟ್ರು. ಇಬ್ರು ಕೈಗೂ ಸೇರಿಸಿ ರೇಡಿಂಗ್ ಶೈನ್ ಹಾಕದೆ, ಹಾ ಶೈನು ಹಾಕ್ಬಿಟ್ಟಾರೆ. ಆ ಶೈನು ನನ್ನ ಕೈಗೆ ಎರಡು ಕೈಗೆ, ಆ ಗಂಡನ ಕೈ ಸೇರಿಸಿ ಮೂರು ಕೈ ಮಾಡಿ ನನ್ನ ಕೈಗೆ ಈಗಿತನ ಇರಬೇಕು. ಈ ಸರಿ ಕೊಕ್ಕ, ಈ ಸರಿ ಕೊಕ್ಕ, ಈ ಸರಿ ಕೂ ಮನಗಾಕಾಗಲ್ಲ, ಈ ಸರಿ ಕೂ ಮನಗಾಕಾಗಲ್ಲ. ಇಲ್ಲಿ ಅಂಗತರ್ಕನೂ ಮನಗಾಕಾಗಲ್ಲ, ಇನ್ನು ಮೊಖನಾಗೂ ಮನಗಾಕಲ್ಲ, ಈ ಕೂತಾಗೆ ಇರ್ಬೇಕು. ಆ ರೀತಿ ನಮ್ಗೆ ಅಕ್ಕಿ ಬಿಟ್ಟದೆ. ಮೂರು ತಿಂಗ ನಾನು ಕಷ್ಟಪಟ್ಟಾಯ್ತು. ಮೂರು ತಿಂಗ ನಾನಾಗ ನೆನೆಸಿದೆ ಶಿವ, ಆ ಪರಮಾತ್ಮ ನಮ್ಮಪ್ಪ ಮೇಲೆ ಹುರ್ಕೊಂಡು ಹೋಗಮ್ಮ ರಾಜ, ಏನಾರು ಆಗಲಿ ನಾನು ಮಾಡಿದ್ರೆಯಾ ಪಾಪಕ್ಕ ಗುರಿಯಾಗಿದ್ರೆಯಾ ಇದು ನಡೆಯಲಿ. ಇದು ನಾನು ಯಾರಿಗೂ ಏನು ಪಾಪ ಮಾಡಿದ್ದೀನವ ನನ್ನೇಕ ಈರಪ್ಪನ ನಾನು ಕಂಡಿವಿಲ್ಲ ನೋಡಿವಿಲ್ಲ ಮಾಡಿವಿಲ್ಲ. ಈ ರೀತಿಲಿ ನನ್ನ ತಂದೆ ಈ ಥರ ಎಲ್ಲ ನನ್ನ ಮಾಡ್ತಾರಲ್ಲ, ನೀನೇ ನೋಡ್ಕೋ ಶಿವ ಅಂದ್ಬಿಟ್ಟು ಸುಮ್ಮಗಿದ್ದೆ. ಆಗ ಮಟ್ಟ ಮಧ್ಯಾಹ್ನ ನಾನು ಇವತ್ತು ನಿಮ್ಮ ಹತ್ರ ತಗೊಳ್ರದ ಈ ಪೇಟಿ, ಇನ್ನು ಬೇರೆಯವ್ರ ಹತ್ರ ನಾನು ಹೇಳಿಲ್ಲ ಇದನ್ನ. ಆಮೇಲೆ ಏನಾಯ್ತು, ಒಂದು 12 ಗಂಟೆ 1 ಗಂಟೆ ಸಮ, ಎರಡು ಹುಣಸೆ ಮರ ಈ ಥರ ಬಂಗ್ಲ ಎರಡು ಥರ ಈ ಕಡೆ ಈ ಕಡೆ ಒಂದು ಹುಣಸೆ ಮರ, ಆ ಹುಣಸೆ ಮರದಲ್ಲಿ ಬಂದು ಕೊಚ್ಚಿದ್ರೆ ತಣ್ಣು ಬೀಳೋದು. ಆ ತೊಟ್ಟು ಮಂದಾದ ಬೆಳೆದಿಲ್ಲ, ಎಂತ ಬೇಸಿಗೆ ಬೇಸಿಗೆ ಆಗ ಆ ಬೇಸಿಗೆಯಲ್ಲಿ ಕೂಡ ಒಂದು ಹಣ್ಣು ಬೀಳೋದಿಲ್ಲ. ಆ ಮರ ಏನ್ ಮಾಡ್ತು ಶುಂಠ್ರಿ ಒಂಥರ ಗಾಳಿ ಬಂದ ಅಂಚು ಗಿಂಚು ಎಲ್ಲ ಓಡ್ಕೊಂಡದ ಸಚ್ಚಿಕೊಂಡು ಹೊಂಟೋಯ್ತು. ಇಟ್ಟಿದ ಜಾಗನ ಇಂಥ ಮನೇನೆ ಅರ್ಧ ಭಾಗ ಅಂಚಿನ ಮನೆ ಓಡ ಸೀಮೆ ಅಂಚು ಅದೆಲ್ಲ ಒಂದು 10-15 ಅಂಚು ತೂಕಿ ಇಟ್ಬಿಡ್ತು. ತೂಕಿ ಎಲ್ಲ ಚಚ್ಚಿ ಹೋಗಿ ಹುಣಸೆ ಹಣ್ಣು ಗಿಣಸೆ ಹಣ್ಣು ಎಲ್ಲ ಹಾಗೆಲ್ಲ ಉದುರೋಯ್ತು ಹೊಂಟೋಯ್ತು. ನಾವು ಒಳಗೀವಿ ಆಗ ಒಳಗಿದ್ದ ಮೇಲೆ ಏನಾಯ್ತು, ಆಗ ಅವನಿಗೆ ಆ ಎಸೈಗೆ ಎರಡು ಆಂತೆಗಳು, ನಾವು ಏನಂತೀವಿ ರಾತ್ರಿನಾಗ ನೋಡಿ ಇಪ್ಪಿಪಟ್ಟಿಗೆ ಇರ್ತವೆ ಅಕ್ಕಿಗಳು, ಅದು ಆಂತೆ ಅಂತಾರೆ. ಒಂಥರ ಕಿವಿಗಳು ಎಲ್ಲ ಹೀಗೆ ಇಪ್ಪಿಪಟ್ಟಿ ಇರ್ತವೆ, ಅದು ಮೆಡ್ಗಣ್ಣ ಕಿವಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ನಾವು ತಂಬುಳ್ಳಿ ಏನು ಅನ್ನೋದು ಆಂತೆ ಅಂತಾರೆ. ಅದು ಅವ್ರ ಮನ್ಸಲ್ಲಿ ಮನಗಿಯಾರೆ, ಅದೇ ಎಸೈ ಮನಗಿಯಾನೆ ಮೋಹನ್ ವಶ ಎಸೈ ಮನಗಿದ್ದಾರೆ. ಆಗ ಅವನ ಮೇಲೆ ಏನು ಮಾಡಿ ಅದೇ ಒತ್ತಿನಂತೆ ಶಿವನೇ ಅಂತ ಒತ್ತಿನಂತೆ ಅವನು ಎರಡೂ ಅವನ ಮೇಲೆ ಬಿದ್ದಾವೆ, ಎರಡೂ ಅವನ ಮೇಲೆ ಬಿದ್ದಾವೆ. ಆಗ ತುಪಕ್ಷಿದ ಕರ್ಕೊಂಡು ಬರೋ ಅವ್ರಿಗೆ ಗೊತ್ತು ಇದೆಲ್ಲ ಏನು ಈ ಪರವೆಗಳು ಈ ತರ ಮೇಲೆ ಬಿದ್ದು ಬಿಡ್ತಲ್ಲ. ಹಾಗೆ ಅಂದ್ಬಿಟ್ಟು ನನ್ನ ಬಂದು ಎರಡು ಆಳು ಬೀಡಿನ ಎಲ್ಲ ಕಳೆದು ಹಾಗೆ ಕರ್ಕೊಂಡು ಬರ್ತಾರೆ ಆಫೀಸ್ಗೆ. ಈ ತರ ತುಪಾಕಿ ನಿನಗೆ ಗೊತ್ತು, ನೀನು ಈರಪ್ಪನೊಂದಿಗಿದ್ದ ನಿನಗೆಲ್ಲರೂ ಗೊತ್ತು ಅಂತಾನೆ. ನಾ ಈರಪ್ಪನ ನೋಡಿ ಇದೆ. ಆಗ ಇದೆಲ್ಲ ಏನ ಇದು ಒಳ್ಳಿದ ಈ ಬಿದ್ದದು ಒಳ್ಳಿದ ಈ ತರ ಬೀಳ್ತಲ್ಲ ಒಳ್ಳಿದ ಅಂತ ಹೇಳ್ದ ನಾನು ಸರ್. ಅದು ಒಳ್ಳಿದು ಒಳ್ಳಿದು ಅದೇ ಕೆಟ್ಟದು ಅದೇ ಕೆಟ್ಟದಂತ ನಾವ್ ಹೇಳಕ್ಕಾದ್ರೆ ಆ ಪರವೆ ಬಿದ್ದದು ಒಳ್ಳಿತ ಪರವೆ ಅಂದ್ರೆ ಹಕ್ಕಿ, ಆ ಹಕ್ಕಿ ಇಪ್ಪಿಪಟ್ಟಿರ್ತವೆ. ಆ ರಾತ್ರಿನಾಗ ಓಡಾಡ್ತ ಕಿರ್ 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 ಕಿರಿ ಅಂತ ನೋಡಿ ಆ ಹಕ್ಕಿಗಳು. ಅವೆರಡು ಅವನಿಗೆ ಬಿದ್ದದಕ್ಕೆ ನನ್ನನ್ನು ವಿಚಾರಿಸ್ತಾನೆ, ಒಳ್ಳಿದ ಕೆಟ್ಟದಾಗ ಅಂದ್ರು. ಅಯ್ಯ ಇದು ಬಂದು ನಮಗ ಅಷ್ಟು ಅನುಭವ ಗೊತ್ತಿಲ್ಲ, ಒಳ್ಳಿದು ಅದೇ ಕೆಟ್ಟದು ಅದೇ ಎರಡು ಅದೇ, ಇದನ್ನ ನೋಡಿ ನೀವು ಸ್ವಲ್ಪ ಒಳ್ಳೇದು ಎಚ್ಚರಿಕೆಯಲ್ಲಿ ಇರಬೇಕು ಅಂತ ಅವ್ರಿಗೆ ನಾನು ಹೇಳಿದೆ. ಹೇಳ್ಬಿಟ್ಟು ಆಗ ಸರಿ ಹೋಗಪ್ಪ ನೀನು ಆಗತ್ತ ಕೇಳಿಸ್ಬಿಟ್ಟ. ಇನ್ನು ನನ್ನಲ್ಲಿ ಕರ್ಕೊಂಡು ಹೋಗ್ಬೇಕು ಪುನಃ ಮಸಾನ ಜಾಗಕ್ಕೆ, ಹೇಳೋದಿಲ್ಲ ಹೊಡೆದ್ರು ಹೇಳೋದಿಲ್ಲ ಇನ್ನು ಬರೆದ್ರು ಹೇಳೋದಿಲ್ಲ ಇನ್ನು ಏನು ಮಾಡಿದ್ರು ಹೇಳೋದಿಲ್ಲ ಕೂದ್ರು ಹೇಳೋದಿಲ್ಲ ಹಾಗಂತಾನೆ ಇಲ್ಲ. ಹಾಗಂತ ಅವನಿಗೊಂದಿದು ಇದು ಬೆದರಿಸಿ ಕೇಳ್ತಾನೆ, ನೀನು ಹೊಡೆದ್ರು ಹೊಡ್ಕೊಯ್ಯ ಸಾಯಿಸು ಸಾಯಿಸ್ಬಿಡು, ನಾನು ಇರರ್ಥ ಹೇಳ್ತೀನಿ ಇರ್ದಿದ್ದೆಲ್ಲ ನಾನು ಹೇಳೋದಿಲ್ಲ. ಸರಿ ನೀನು ಈಗ ಹೋಗಿ ಈರಪ್ಪನೆಲ್ಲ ಬೇಟೆ ಮಾಡಿಬಿಟ್ಟು ಬರ್ತೀನಿ ಸಾಯಂಕಾಲ ಬರ್ತೀನಿ, ನೀನು ಇರು ಇನ್ನು ಇನ್ನೂ ನಿನಗೆ ನೀನು ನಾನು ಸರಿಯಾಗಿ ತೀಕ್ಷೆ ಮಾಡ್ತೀನಿ ಅಂದ್ಬಿಟ್ಟು ಹೊಂಟೋದ್ರು. ನನ್ನ ರೂಮಿಗೆ ಕೂಡ್ಬಿಟ್ಟು ಬೆಳಗ್ಗೆ ಬೆಳಗ್ಗೆ ಓಡ್ಬಿಡ್ತಾರೆ ಅಂತ ಎಲ್ಲ ಟೈಟ್ ಮಾಡಿ ಎಲ್ಲ ಪಿಟ್ ಅಪ್ ಮಾಡಿಬಿಟ್ಟದೆ ಹೊಂಟೋದ್ರು. 3 ತಿಂಗಳು ಆಗೋಯ್ತು, 3 ತಿಂಗಳ ಮೇಲೆ ಒಂದು ದಿನ ನಡೀತದೆ. ಒಂದು ದಿನ ನಡೆದ ಮೇಲೆ ನಾನೇ ನಡೆದ ಆಗ ಅದು ನುಗ್ಗೋಯ್ತು ನೋಡು ಗಾಳಿ. ಒಂದು ದಿವಸ ಇತ್ತು ಪುನಃ 12 ಗಂಟೆಗೆ ಚಂಗ್ಲಿಯೇ ತುಂಡಾಗೋಯ್ತು. ಯಾಕೆ ನಮಗೇನು ಗೊತ್ತು ಬೇಡಿ
ತುಂಡಾಯ್ತು. ನನ್ನದು ಎರಡು ಕೈ ಇವದೆ, ಆ ಗಂಡನ ಕೈ ಇವದೆ, ಮೂರು ಕೈ ಈಗ ಸೇರಿಸಿ ಹಾಕದೆ. ಒಂದು ಸುಮಾರು ಆ ಗೋಡೆ ದೂರದಲ್ಲಿ ಅಷ್ಟಕ್ಕೆ ಕಟ್ ಆಗೋಯ್ತು, ಅಷ್ಟಕ್ಕೆ ಅದು ತುಂಡಾಗೋಯ್ತು. ರೇಡಿ ಸಂಗ್ಲಿ ಮೂರು ಬೆಳ್ಳಾಪಟ್ಟಿ ಸಂಗ್ಲಿ ಅದ ಮಧ್ಯಕ್ಕೆ ಕಟ್ ಆಗೋಯ್ತು. ಕಟ್ ಆಗೋಯ್ತಲ್ಲಪ್ಪ, ಇನ್ನು ನಮ್ಮ ಓಶಿ ಇಟ್ಕೊಡ್ದನ ಏನು ಕತೆ ಮಾಡಲ್ಲ ಅಂದ್ಬಿಟ್ಟು ನಾವೇನ್ ಮಾಡ್ದೋ, ಭದ್ರ ಗಿಡದ ಒಂದು ದಾರದಲ್ಲಿ ಕಟ್ಬಿಟ್ಟು ಆ ಸಂಗ್ಲಿಗೆ ಸೇರಿಸಿ ಕಟ್ಬಿಟ್ಟು ಆ ಕುಂಡ್ಲಿಗೆ ಸೇರಿಸಿ ಈಗ ದಾರನ. ಇನ್ನು ಇದು ಕಿತ್ತೋಗಿದೆ, ಇನ್ನು ಇವ್ರತನೇ ಈ ಕೆಲಸ ಮಾಡ್ಯಾರ ಅಂದ್ಬಿಟ್ಟು ನಾವೇನ ಪುನಃ ಏಟು ಹೊಡೆದ್ರೆ ಏನ್ ಮಾಡಕ್ಕೆ ಭಯ. ಹಾ, ಇದಕ್ಕೆ ನಾವು ಭಯ ಆಗ್ಬಿಡ್ತು, ಅದನ್ನ ಕಟ್ಬಿಟ್ಟು ಗಪ್ಪನ ಇದ್ಕೊಂಡೋ. ಹಾಗೆ ನಾವು ಮಾತಾಡ್ದ, ಈ ಸರಿ ರೂಮ್ ಎರಡು ರೂಮು, ಇದು ತಗೊಂಡು ರೂಮು, ಅದು ತಗೊಂಡು ರೂಮು. ಆ ರೂಮಿದ ಒಂದು ಐದಾರು ಆರು ತಂದು ಕೂಡವ್ರೆ ಪೂರ ನನ್ನ ತಮ್ಮ ಇಮ್ಮ ಎಲ್ಲವರು ನಾಲ್ಕೈದು ಜನ ನಮ್ಮ ಊರಲ್ಲಿ ತಂದು ಕೂಡಾನೆ. ಆಮೇಲೆ ಕೆಮ್ಮದ, ಎರಡು ಕೆಮ್ಮದ ಹಾಗೆ ಅಂದ್ರೆ ನಾವು ಕನ್ನಡ ಅಂತಾನೆ, ನೀ ಕಡೆ ನೀವು ಬಂದ್ರಿ ನಮ್ಮನ್ನ ಹುಡ್ಕೊಂಡು ಬಂದ ಊಟ ಹಾಗೆ ಅಂತ. ಅದಕ್ಕೆ ಸರಿ ನಾನು ಇದು ತುಂಡಾಗೋಗಿತ್ತಲ್ಲ, ಸರಿ ನಾನು ಹೊಂಟೋಯ್ತೀನಿ, ಹೊರಗಡೆ ಹೋಗಿ ನಾನೆಲ್ಲ ನೋಡ್ಕೊಳ್ತೀನಿ, ನೀವೇನು ಅಂಜು ಮಡಿ ಸುಮ್ಮನೆ ಗುಟ್ಟಾಗಿರಿ ಹಂಗಂತ ಹೇಳೋದನ್ನ. ಇಲ್ಲಿ ವರ್ಷರಿ ಕಾವಲಿ ಇದ್ರಲ್ಲ ಇವ್ರು ಕೇಳ್ಕೊಂಡಿದ್ರು, ಎಸ್ ಐ ಬರಲಿ ಅಂದ್ಬಿಟ್ಟು ಸುಮ್ಮನೆ ಇದ್ರು. ಅವರು ಕಾಡೆಲ್ಲ ಸುತ್ತಿನ ಸಳತು ಸಳತು, ಪಾಪ ಆ ಕೋಪದಲ್ಲಿ ಈರಪ್ಪನ ತಡಕದ ಕೋಪದಲ್ಲಿ ಏನು ಬರ್ತಾರೇನು ಹಾಗೆ ಬಂದರು. ಅಲ್ಲಿ ಬಂದೇಟಿಗೆ ಏನಾಗ್ಬಿಟ್ರು, ತುಪಾಕಿ ಇದು ತುಪಾಕಿ ಸಿದ್ದ ಓಡ್ದನಂತೆ, ಓ ಹಾಗಂತ ಮಾತಾಡ್ತೀನಿ ಅಂದ್ಬಿಟ್ರು. ಕಣ್ಣ ಪುನಃ ಕಾಡಿಗೆ ಹೋಗಿದ್ದು ಕೋಪದಲ್ಲಿ ಬಂದ್ಬಿಟ್ರು, ಬಂದು ಪುನಃ ದಬ್ಬು ದುಬ್ಬನ ಎಲ್ಲ ಏರಿಸಿ ಹೊಡೆದು ಬಡದು. ಹೇಗಡೆ ಹೊಡೆದು, ಅಲ್ಲಯ್ಯ ಮೂರು ತಿಂಗಳು ಚಂಗ್ಲಿ ಅಕ್ಕಿ ಮಡಗಿದ್ರಿ ನಾವು ಓಡಕ್ಕಾದ, ಬೀಡಿ ಅಕ್ಕಿ ಮಡಗಿದ್ರಿ ನಾವು ಹೋಗಕ್ಕಾದ, ಅದ ಹೇಗೆ ಹೋಗಕ್ಕಾದದು. ಹಾಗೆ ಒಬ್ಬ ಮೊದಲು ಉರುಬಿಟ್ಟು ಓಡ್ಬಿಟ್ಟಡ, ಉರುಬಿಟ್ಟು ಅಂದ್ರೆ ಇವಾಗ ನೀವು ಒತ್ತರೆ ಬಂದ ಎಲ್ಲ ಟೈಟ್ ಮಾಡ್ಬಿಟ್ಟು ಹೋಗಿದ್ರೆ ಕೈ ಕೊರ್ತದೆ ಸ್ವಲ್ಪ ಕ್ರಾರ್ ಸಳ್ಳೆಯಾರು ಮಾಡಿ ಹಾಗಂತ ಕೇಳ್ತೀನಿ. ಸಳ್ಳೆ ಮಾಡಿದ್ರು ಇದು ಮಂತುವೆ ಟೈಟ್ ಮಾಡಿ ಇದು ತುಂಡಾಗೋ ಮಟ್ಟಿಗೆ ಹಾಕ್ಬಿಟ್ರು. ಸರಿ ಉಂಟದ್ರು ಹಾಗೆ ಕೇಳ್ಬಿಟ್ಟು ಬೆದ್ದಗಿದ್ರಿಸ್ಬಿಟ್ಟು ನಾನಾಗೆ ಹೇಳಿದೆ, ನಮ್ಮ ಮನೇಲಿ ಒಂದು ಹುಡುಗಂತ ಓಡ್ಬಿಟ್ನಂತೆ ಅಂಜುಕೊಂಡು ಇಲ್ಲಿ ಇದ್ದವರಲ್ಲಿ ಹಿಡ್ಕೊಂಡು ಬತ್ತಿಲೆ, ಅದಕ್ಕೆ ಆ ಗಂಡು ದನ ಮೇಷ ಗಂಡು ಓಡ್ಬಿಟ್ನಂತೆ, ಆಮ ಮನೇಲಿ ಇಲ್ಲ ಅಂತ ತಾನೇ ನಾನು ಆ ಹುಡುಗರೊಂದಿಗೆ ಹೇಳ್ದೆ, ನಾನು ಓಡೋಯ್ತೀನಿ ಅಂತ ಹೇಳ್ನಿಲ್ಲೇ ಹಾಗಂತ ಸುಳ್ಳಾಡ್ಬಿಟ್ಟು. ಅವ್ರಿಗೊಂದು ನಿಜ ಆಗೋಯ್ತು, ಅದೊಂದು ಮಾತು ನಿಜ ಆಯ್ತು ಅವ್ರಿಗೆ. ಹಾಗೆಲ್ಲ ಅವ್ರವ್ರ ಪಾಡಿಗೆ ಅವ್ರವರೆಲ್ಲ ಹೋದ್ರು, ಹೋಗಿ ಎಲ್ಲ ಗಪ್ಪ ಶಿಪ್ ನಿಂತ್ಕೊಂಡ್ರು. ನಾವು ಆ ಹುಡುಗನು ನಾನು ಬೆಳಗಾಸಿ ಕಟ್ಟಾಗಿತ್ತಲ್ಲ ಹನ್ನೆರಡು ಬಿಚ್ಚು ಬಿಟ್ಟದೆ ಕಡ್ದ್ರೆ ಅಂತ ಕಿಟಕಿಲಿ ಸಂಧಿ ಕಿಟಕಿ, ಆ ಕಿಟಕಿಲಿ ತಾ ಹೋಗ್ಬೇಕು, ಕಿಟಕಿಲಿ ಒಂದು ಗುಡ್ಡೆ ಟ್ಯಾಕ್ಟ್ರಲ್ಲಿ ಮಣ್ಣು ತಂದಕ್ಕೇನೆ, ಎರಡಕ್ಕೆ ಹೋದ್ರೂ ಅದ್ರಲ್ಲಿ ಹೋಗಿ ಮಣ್ಣು ಮುಚ್ಚಬೇಕು, ಆ ಎರಡಕ್ಕೆ ಹೋದ್ರು ಅಲ್ಲಿಗೆ, ಒಂದಕ್ಕೆ ಹೋದ್ರು ಆ ಸಂಗ್ಲಿ ಹೇಳ್ಕೊಂಡು ಹೋಗಿ ಅಲ್ಲಿ ದಾಟಿ ಹೋಗಿ ಅಲ್ಲಿ ಒಂದಕ್ಕೆ ಮಾಡಿಬಿಟ್ಟು ಅಲ್ಲಿ ನೀರು ಮಡಗಿರ್ತಾನೆ ಡಬ್ಬದಲ್ಲಿ, ಅದನ್ನ ಕಾಲು ಕೈ ತೊಳ್ಕೊಂಡು ಪುನಃ ಆ ಕಿಟಕಿಲಿ ಏರಿ ಇದ್ರೊಳಗೆ ಬಂದು ಬಿಡ್ಬೇಕು. ಇದು ಸಡ್ಡಿ ನಿಖರ್ ಒಂದು ತಯ, ಇನ್ನು ಬಟ್ಟೆ ಮೈಲಿ ಒಂದು ಇಲ್ಲ, ಒದ್ದುಕೊಳ್ಳಕ್ಕೂ ಇಲ್ಲ, ಅಡಿಗೆ ತೇಮ ಅಡಿಗೆ ತೇಮ ಮಾಡ್ಬಿಡೋದು ನೀರು. ಆಮೇಲೆ ಏನು ಮಾಡ್ದ ಆ ಗಂಡು, ನಾನು ಇನ್ನಿದ್ರೆ ನಮ್ಮ ಯಾವತ್ತಿದ್ರು ನಮ್ಗೆ ಸಾವು, ಇನ್ನು ಸಾಯಿಸಕ್ಕೆ ಇವ್ರು ಮಾಡಿಬಿಟ್ರು ದಾರಿಯ, ಇನ್ನು ನಾವಿಬ್ರು ಫಲಾನಿ ಆಗ್ಬಿಡೋ ನಡೆ ಹೇಗಂದ್ಬಿಟ್ಟದೆ. ಕಡ್ದ್ರೆ ಇಬ್ರು ಬಂದ್ಬಿಟ್ರು ಕಾಡ ಬಂದ್ಬಿಟ್ಟು ತುರ ನಾನು ಕಾಡ ಮೇಲೆ ಏರಿ ಹೀಗೆ ಅದೇ ಹಾಸನೂರಿಂದ ಹಾಗೆ ಕಾಡೇರಿ ಈಚೆಗೆ ಬಾಳೆ ಪಡ್ಕೊ ಬಂದ್ಬಿಟ್ಟೆ. ನಮ್ಮ ಹೆಡ್ತಿ ಮನೆಗೆ ಬಂದೆ, ನಮ್ಮ ಹೆಡ್ತಿ ಮನೆಗೆ ಬಂದು ಒಂದು ಒಂದೂವರೆ ಗಂಟೆಗೆ ಬಂದು ಮನೆ ಬಾಗಿಲು, ಪಾಪ ಇವ ಮನೆ ಒಳಗವಳೆ ನಾನು ಬಂದು ಬಾಗಿಲು ಕುಟ್ಟಿದೆ. ಅವ ಅಂಜುಕೊಂಡು ಪಾಪ ಬಾಗಲೇ ತೆಗೆನಾರ, ನಾನು ಬಂದೀನಿ ತೆಗೆ ತೆಗೆ ಹಾಗೆ ಅಂದ್ರೆ ನೀನೇ ಬರ್ದ ಪೊಲೀಸ್ ಒಂದಕ್ಕೆ ಬಂದಾನೆ ನನ್ನ ಹಿಡ್ಕೊಂಡು ಹೊಂಟೋದ್ರೆ ಅಂದ್ಬಿಟ್ಟು ಇವತ್ತು ತೆಗೆನಾರ ತೆಗೆ ಯಾರು ಬಂದಿಲ್ಲ, ನಾನು ಈ ತರ ನಾನು ಸಂಗ್ಲಿ ಒಡ ಬಂದ್ಬಿಟ್ಟಿದ್ದೀನಿ ತೆಗೆ ಹಾಗೆ ಅಂದ್ರೆ ಆಗ ತೆಗೆದು ನೋಡ್ತಾಳೆ ಸಂಗ್ಲಿ ಬೀಡಿ ಅಪಾಟಿ ಹಾಗೆ ಶೈನ್ ಎಲ್ಲ ಸುತ್ತಿ ಮರದ ಶೈನು ತೂಕಕ್ಕಾದು ಒಟ್ಟೆಗೆ ಅನ್ನ ಇಲ್ಲದೆ ನೀರಿಲ್ದೆ ಇಲ್ಲಿಂದ ಅಲ್ಲಿಗೆ ಸೇತವೆ, ಅಲ್ಲಿಂದ ಹೋಗಿ ಅಲ್ಲಿ ಬೀಳೋದು ಪುನಃ ಅಲ್ಲಿ ಹೇಳೋದು ಪುನಃ ಹೋಗೋದು. ಈಗ ಮಾಡಿಕೊಂಡು ಬಂದು ಮನೆ ಸೇರಿ ಆಗ ಏನು ಮಾಡ್ದೀವ, ಅಯ್ಯಯ್ಯೋ ಪೊಲೀಸ್ನಲ್ಲಿ ಬಂದ್ಬಿಡ್ತಾರಲ್ಲ ನೀನು ಈ ಥರ ಎಲ್ಲ ಏಕೆ ಕದ್ದೋಡಿ ಬಂದೆ, ಅವ್ರು ವಿಚಾರಿಸ್ಬಿಟ್ಟು ಬಿಡೋರಲ್ಲ ನೀನೇಕೆ ಕದ್ದೋಡಿ ಬಂದೆ, ಇನ್ನು ಸಿಕ್ಕಿದ್ರೆ ಇನ್ನು ನಮ್ಮ ಬಿಟ್ಟಾರ ಎಂದ್ಬಿಟ್ಟದೆ. ಇರೋದು ಮೇಲೆ ಹಸಿಟ್ಟು ಪಸಿಟ್ಟು ಒಂದು ಪಾತ್ರೆ ಗೀತ್ರೆ ಎಲ್ಲ ಎತ್ಕೊಂಡದೆ ಕಾಡೊಳಕ ನಾವು ಹೋಗಿ ನುಕ್ಕೊಂಡು. ಅದು ನಮ್ಮ ಹೆಂಗಸು ನಾನು ಆ ಹುಡುಗ ಹುಡುಗ ಇಲ್ಲ ಬಾಜಿ ಮಾತಾಡ್ತೀನಲ್ಲ ಕುಳ್ಳ ಅವನೇ ಅಲ್ಲಿ. ಆಗ ಮೂರು ಜನವೇ ಕಾಡೊಳಗೆ ಕೊಂಟೋದು ಇಷ್ಟೊತ್ತಲ್ಲಿ ಹೋಗಿ ಕಾಡೊಳಗೆ ನಮ್ಮ ಹೆಂಗಸು ಪಾಪ ಇಲ್ಲಿಂದ ಮುದ್ದೆಗಿದ್ದೆ ಅದನ್ನೆಲ್ಲ ಎತ್ಕೊಂಡು ಬಂದಿದ್ದೆ ಅದನ್ನೆಲ್ಲ ಕೊಟ್ಟ ತಿಂದು ಉಂಡ್ಬಿಟ್ಟು ಅಲ್ಲಿ ಮನಗಿದ್ದು. ಆಗ ಒತ್ತರನಾಗ ಸೋಪು ಗೀಪು ಎಲ್ಲ ಹಾಕ್ಕೊಂಡು ಎಣ್ಣೆ ಗಣ್ಣೆ ಎಲ್ಲ ಹಾಕ್ಕೊಂಡು ಆ ಬೆಳಂಗ ಕಳಿಸ್ರು ಬೀಡಿ. ಅವನ್ ಕಳ್ದೋಯ್ತು ನಂದು ಬರ್ನೀರ. ಆಮೇಲೆ ಪಟ್ಟಾಡಿ ಗಿಟ್ಟಾಡಿ ಹಾಗೆ ಹೀಗೆ ಮಾಡಿ ಕೈನ ಕಳೆದು ಬಿಟ್ಟು ಬೀಡಿ ಗೀಡಿ ಸೈನು ಅರ್ಧ ಸೈನು ಗೀನೆಲ್ಲ ಒಂದು ತಪ್ಪ ಮಡಗ್ಬಿಟ್ಟು ಮಡಗ್ಬಿಟ್ಟು ಗಪ್ಪನ ಇದ್ಕೊಂಡು ನಾನೇನು ಮಾಡೋದು ನಡೆಯಕ್ಕೂ ಹೋಗಲ್ಲ ನನ್ನ ಕೈಲಿ. ಭಾರಿ ನೋವು ಕಾಲೆಲ್ಲ, ಹೊಡೆದ್ರೆ ಏಟು ಎಲ್ಲ ಮೈ ಕೈಯೆಲ್ಲ ನೋವು, ಕೆಮ್ಮದ್ರು ರಕ್ತ ಬೀಳ್ತದೆ, ಕಾಡಿದ್ರು ರಕ್ತ ಬರ್ತದೆ. ಇನ್ನು ಅವಳು ನಮ್ಮ ಹೆಂಗಸು ಆಗಲು ತಿಳ್ಕೊಂಡ ಇವ ಇನ್ನು ಬದುಕನಾರ ಪಾಪ ಸತ್ತು ತೀರೋಯ್ತಾನಾಗಂತ ಒಂದು ಅಳದ್ರಿ ಹೋಗಿ ಏನ್ ಮಾಡೋದು ಪಾಪ ಇವ ಎಣ್ಣೆ ಪಣ್ಣೆ ಎಲ್ಲ ಹಾಕೋದು ಕೈಗಳೆಲ್ಲ ತಿರುಗಿಸ್ಬಿಟ್ಟಿದ್ರಲ್ಲ ಈಗೀಗ ಎಲ್ಲ ತಿರುಗಿಸ್ಬಿಟ್ಟಿದ್ರು. ಎಣ್ಣೆ ಪಾಪ ಕೈ ಎಣ್ಣೆ ಹಾಕೊಳ್ಳೋದು ನೀವದು ನೇರ ಮಾಡೋದು ಬಿಸಿನೀರು ಒಂದು ಪಾತ್ರೆ ಪಟ್ಟಿ ಪಾತ್ರೆ ಆ ಪಾತ್ರೆಯಲ್ಲಿ ಕಾಯಿಸಿ
ಆ ನೀರ್ನ ಹಾಕೋದು ಹಾಗೆ ಕಾಲು ಕೈಗೆ ಹಾಕೊಂಡು ನಮ್ಮ ಹೆಂಗಸು ನಾವು ಇಬ್ರು ಇವಿ ಅಲ್ಲಿ ಮೂರು ಅಳವೆ ದಿಢೀ ದಿಢನೆ ಬಂದ್ಬಿಟ್ರು. ಈರಪ್ಪನವ್ರು ನೋಡಿ ಸಂದರ್ಭ ನೋಡಿ ಸಂದರ್ಭ ಆಗ ಅಲ್ಲಿ ಅವರು ಆ ನೇರಕ್ಕೆ ಬಂದ್ಬಿಟ್ರಲ್ಲ ನಮ್ಮ ಹೆಂಗಸು ಓಡಾಯ್ಬಿಟ್ಟ ಪೊಲೀಸ್ ಬಂದ್ರು ಆಗಂದ್ಬಿಟ್ಟು. ಯಾವ ಕಾಡಲ್ಲಿ? ಬಾಳೆಪಡಗ ಕಾಡು ಅದೇ ಅದು ಮಧ್ಯ ಚಿಕ್ಕಳ್ಳಿ ಕುವೆ ತಮಿಳ್ನಾಡೆ ಚಿಕ್ಕಳ್ಳಿ ಚಿಕ್ಕಳ್ಳಿ ಅದ ಹತ್ರ ಆ ಕಾಡು ಬಂದ್ರ ಇವನ್ ನಮ್ಮ ಹೆಂಗಸು ಪಾಪ ಪೊಲೀಸ್ನವ್ರು ಬಂದ್ಬಿಟ್ರು ಪುನಃ ಸಿಕ್ಕೊಂಡೆ ಎಲ್ಲ ಸಾಯೋದಕ್ಕೆ ಆಗಂದ್ಬಿಟ್ಟು ಪಾಪ ಇವ ನನ್ನ ಕೈಲಿ ಓಡಕ್ಕಾಗಿದ್ರೆ ಅಲ್ಲ ಹತ್ತಕ್ಕಾಗದಿರ ನಾನು ಅಲ್ಲಿ ನಿಂತ್ಕೊಂಡು. ಹಾಗೆ ಬಂದಿಟ್ಟಿಗೆ ಗೋವಿಂದ ಬೇಬಿ ರಂಗಸ್ವಾಮಿ ಮಾದೇಶ್ ಬೇಬಿ ವೀರಪ್ಪ ರಂಗಸ್ವಾಮಿ ಗೋವಿಂದ ಮೂರು ಜನ ಓಡಿ ಬಂದು ನಾನು ಹಿಡ್ಕೊಂಡ್ರು. ಹೇ ಎಲ್ಲಿ ಹೊಡೆದೆ ಎಲ್ಲಿ ಹೊಡೆದೆ ಅಂತ ನಾನಿನ್ನು ಪುನಃ ಪೊಲೀಸ್ ಕೈ ಸಿಕ್ಕೊಂಡಲ್ಲ ಅವರು ಎಲ್ಲ ಕಾಕಿ ಡ್ರೆಸ್ ಹಾಕಿದ್ರಲ್ಲ ಅದರಿಂದ ನಾನು ಪೊಲೀಸ್ ಕೈಗೆ ಪುನಃ ಸಿಕ್ಕೊಂಡು ಇನ್ನು ನಾನೇನಾದನೋ ಇನ್ನು ಎಸ್ಕೇಪ್ ಬೇರೆ ಆಗಿ ಬಂದಿದ್ದೀನಿ ಕದ್ದು ಹೇಳದೆ ಮಾಡಿ ಓಡಿ ಬಂದ್ರೆ ಅಂದ್ರೆ ಎಸ್ಕೇಪ್ ತಾನೆ ಇನ್ನು ನನ್ನ ಓಸಿ ಬಿಟ್ಟಾರ ಭಾರಿ ತೊಂದರೆ ಕೊಡ್ತಾರೆ ಇನ್ನು ಸಿಕ್ಕೊಂಡು ಇನ್ನು ನನ್ನ ಜೀವ ಇರ್ನಾರದು ನೀನಾರು ಜೀವನ ತಪ್ಪಿಸಬೇಕಂದ್ಬಿಟ್ಟು ನಮ್ಮ ಹೆಂಗಸು ಸುಮಾರು ದೂರದಲ್ಲಿ ಓಡೋಗಿ ಸದ್ಯದ ಕೇಳ್ಕೊಂಡು ನಿಂತಾಳೆ. ಆಮೇಲೆ ಅಲ್ಲಿ ಓಡ್ದದ ಯಾರಾಗಂದ್ ನಮ್ಮ ಹೆಂಗಸು ಹಾಗೆ ಅಂತ ಆಗ ಕರೆ ಕರೆ ಹಾಗೆಂದ್ರು ಅಂಜು ಬಡ ಕರೆ ಕರೆ ಹಾಗೆಂದ್ರು. ಅಯ್ಯ ನಮ್ಗೆ ಅಂಜುಕೆ ನೀವು ಕರ್ನಾಟಕದವರು ಇರಬೇಕು ನಮಗೆ ಭಯ ಆಯ್ತದೆ ನಾನು ಈ ತರ ನಾನು ಓಡಿ ಬಂದ್ಬಿಟ್ಟಿನಯ್ಯ ನನಗೆ ನೋಡಿ ಮೊದಲೇ ಈ ತರ ಎಲ್ಲ ನನ್ನ ತೀಕ್ಷೆ ಮಾಡಿಬಿಟ್ಟಿದ್ರೆ ಅದಕ್ಕಾಗಿ ಹಂಚಿಕೊಂಡು ನಾನು ಬಂದು ಕಾಡೊಳಗೆ ಅಂತಕೊಂಡಿನಿ ಹಾಗೆಂದ ಸರಿ ಸರಿ ಕರೆ ನೀನು ಎಡ್ತೀನಿ ಕರೆ ಹಾಗೆಂದ್ರು. ಆಗ ನಾನು ಕೂಗದೆ ಬಾ ಇನ್ನೇನು ಹೋದ್ರೆ ಇಬ್ರು ಜೀವ ಹೋಗ್ಲಿ ಆ ಹುಡುಗನ ಕೇಳಿಸ್ಬಿಟ್ಟು ಆಗ ನೀನು ಊರಿಗೆ ಹೊಂಟೋಗ್ಬಿಡ ನಾವಿಬ್ರು ಇರ್ತೀವಿ ನೀನು ಊರಿಗೆ ಹೊಂಟಂದ್ಬಿಟ್ಟು ಇವನು ಕೇಳಿಸ್ಬಿಟ್ಟು ಕಾರ್ ದಾರಿಲಿ ಇವನು ಊರಿಗೆ ಬಂದ್ಬಿಟ್ಟ ನಮ್ಮ ಈ ಊರಿಗೆ ಇಲ್ಲಿಗೆ ಕಲ್ವಂಡಿಪುರಕ್ಕೆ ಇಲ್ಲಿಗೆ ಬಂದ್ಬಿಟ್ಟ ನಾವು ಅಲ್ಲಿ ಉಳ್ಕೊಂಡೋ ಕೇಳಿಬಿಟ್ಟು ಆಗ ನಾವು ಏರುವಿಲ್ಲ ಕರೆ ಕರೆ ಪಾಪ ಹಾಗೆಂದ್ರು. ಏನು ಕರೆ ಪಾಪ ಅಂತಾರೆ ಇನ್ನೇನೋ ಹೋದ್ರೆ ಸತ್ರೆ ಸಾಯೋಣ ಬಾ ಹಾಗೆಂದ್ಬಿಟ್ಟು ನಮ್ಮ ಹೆಂಗಸಿನ ಕರೆದೆ. ನನ್ನ ಗಂಡನೇ ಹೋದ ಮೇಲೆ ನಾನೇ ತಿರ್ಬೇಕು ನನ್ನ ಗಂಡನೊಂದಿಗೆ ಪ್ರಾಣ ಹೋದ್ರು ಪರವಿಲ್ಲ ಅಂದ್ಬಿಟ್ಟು ನಮ್ಮ ಹೆಂಗಸು ಬಂದ್ಬಿಟ್ಟ. ಹಾಗೆ ಬಂದ ಮೇಲೆ ನೀರಲ್ಲಿದ್ದದಂದ್ರು ನೀರಲ್ಲೊಂದು ಗುಂಡಿಲಿ ಅದಾಗದೆ ಸರಿ ನಡೆ ಅಲ್ಲಿಗೆ ಆಗಂದ್ರು ಅಲ್ಲಿಗೆ ಕರ್ಕೊಂಡು ಹೋದ್ರು ಅಲ್ಲಿ ಹೋಗಿ ನೋಡ್ತೀನಿ ಆ ಗುಂಡಿಲಿಯೇ ಕೂತಾನೆ ಈರಪ್ಪ ಅಲ್ಲಿ ಅವರೇ ಇಲ್ಲ ಮಾದೇಶ ರಂಗಸ್ವಾಮಿ ಅವ್ರು ಮೂರು ಜನ ಅಲ್ಲಿ ಅವರೇ ಹೋಗಿ ನೋಡಿದೆ ಮೀಸೆ ಗೀಸೆ ಬಿಡ್ಬಿಟ್ಟು ಈರಪ್ಪ ಕೂತಾನೆ. ಜನಜಾಗೃತಿ ಮಾಧ್ಯಮಕ್ಕೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆಲ್ಲ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿ.